ಸಮಪಾಲ ಸಮ ಬಾಳುವಂತ ಇವತ್ತು ಈ ಜಾತಿ ವ್ಯವಸ್ಥೆಯಲ್ಲಿ ಬಡವರು ಬಡವನಾಗಿ ಇಟ್ಕೊಂಡು ಶ್ರೀಮಂತರ ಶ್ರೀಮಂತರ ಆಗ್ತಿದ್ದಾರೆ. ಒಬ್ಬ ಮುಂದುವರೆದಾಗ ಜನಾಂಗಕ್ಕೆ 100 ಎಕರೆ ಅಲ್ಲ 200 ಎಕರೆ ಅಲ್ಲ 1000 ಎಕರೆ 5000 ಎಕರೆ 10000 ಎಕರೆ ಜಮೀನುಗಳಿದೆ. ಇದೆಲ್ಲ ಜನಗಳು ಏನ್ ಮಾಡ್ತಾರೆ, ದಂಡಿಸಲ್ಲ. ಚುನಾವಣೆ ಬಂದಾಗ ಏನ್ ಮಾಡ್ತೀರಾ, ಯಾರು ದುಡ್ಡು ಕೊಡ್ತಾರ ಅಂತ ಓಟ್ ಹಾಕ್ಬಿಡ್ತೀರ. ಅವ್ರೇನ್ ಮಾಡ್ತಾರೆ, ನಿಮ್ಮ ಮೇಲೆ ಎತ್ತಿ ಚಪ್ಪಟೆಗೆಲ್ಲ ಅಂತಕ್ಕೆ ಹಂಗೆ ಮಂಗಳ್ತಾರ. ನಿಮ್ ಮೇಲೆ ಎದ್ದಾಳ್ಬೇಡಿ, ಮತ್ತೆ ನಾವು 5 ವರ್ಷ ಮತ್ತೆ ನಿಮ್ಮ ಮಾತಾಡ್ತೀವಿ. ಅವ್ರು ಮತ್ತೆ ಕುತ್ಕೊಂಡು ಓಟ್ ಹಾಕಿ ನೀವು ಮಾಡ್ತಾ ಅಂತಾರೆ. ಅಂತವ್ರನ್ನೆಲ್ಲ ಇಲ್ಲಿವರೆಗೂ ನೀವು ಕಳಿಸಲ್ಲ, ಜನಿಸಲ್ಲ. ಈ ಅನ್ನ ಏನಕ್ಕೆ ಅವಕಾಶ ಮಾಡೋದು ನೀವೇ ಅಂತ ಗಂಟೆ ಗೋಷ್ಠಿನ ಹೇಳ್ತಾರೆ. ಕೇಂದ್ರ ಸರ್ಕಾರ ಹೇಳ್ತಾರೆ ಸಬ್ಕ ಸಾಥ್ ಸಬ್ಕ ವಿಕಾಸ್, ಕಿಸಿ ಕಾ ವಿಕಾಸ್ ಕಿಯಾ ಸಭೆ ಶ್ರೀಮಂತ ವಾಲ ಕಭಿ ಕೇಸ್ ಕರ್ ರಿಕ್ಷಾ ಮಿಲಾ ಕೋ ಗರೀಬ್ ಹೇಳ್ಕ ಗರೀಬ್ ಹೇಳ್ಕ ರಕ ಸಭೆ ದುನಿಯಾ ಪರ ಗುಮ್ರೆ क्या काम किया, किसी का एक मदद नहीं किया. काश पीने का कर को लेखाया, अल्पसंख्यक महीना वर्ष का खबर नहीं दिया. बोलता हम सबको विकास करता है, किसी का विकास किया सबसे. मोदी साहब आपको एक चैलेंज करता है, किसी का बताओ कुछ भी नहीं. गरीब गरीब रहता इधर जन एचो इलीवर्ग एचर्कोलो अलीवर्ग नम मे मेकाश पड़ो जन एचर्को जन इलीवर्गू जगत अलीवर्गू अन्याय इलीवर्गू बाबा साहेब और मार्ग वंचलो अलीवर्ग नम नम ना अन्याय मेरे जाति व्यवस्थे नौ अधिकार अच्छे बर अधिकार यार मुंदर अधिकार को बोलो भारत मत के यार बोलो भारत यार एस्ट वर्ष मतलब एस्ट वर्ष निम्ब नाचे आगलवा ದೊಡ್ಡ ಉದ್ದೇಶ ಆಗಿದೆ. ನಮಸ್ಕಾರ ಬಂಧುಗಳೇ, ಈ ದಿನ ನಮ್ಮ ನಮ್ಮ ಜನಾಂಗದ ಶಾಸಕರಾದಂತ ಶ್ರೀನಿವಾಸ್ ಪೂರ್ತಿ ಅವರು ನಮ್ಮ ನಮ್ಮ ದಲಿತರ ಭೂಮಿ ಕಬಳಿಕೆ ಮಾಡಿ ಅನ್ಯಾಯ ಮಾಡಿದ್ದಾರೆ. ಇವರಿಗೆ ಮುಂದಿನ ದಿನದಲ್ಲಿ ಬುದ್ಧಿ ಕಲಿಸಬೇಕಾಗಿ ಎಲ್ಲ ನಮ್ಮ ಜನಾಂಗದ ಬಂಧುಗಳಿಗೆ ಕೇಳ್ಕೊತಾ ಇದ್ದೀನಿ, ಮನವಿ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ನಮ್ಮ ಸಿದ್ದರಾಜ ಉದ್ದಾರ ಹೋರಾಟ ಮಾಡಿ ಇವತ್ತು ಏನು ಇದು ಮಾಡ್ತಾ ಇದ್ದಾರೆ, ಅದರಿಂದ ಎಲ್ಲರೂ ಎಚ್ಚೆತ್ಕೋಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಾವು ಅವ್ರ ಜೊತೆಲಿರ್ತೀವಿ, ಎಲ್ಲರೂ ನಮ್ಮ ಮಾದಿಗ ಸಮುದಾಯದ ಬಂಧುಗಳು ಎಲ್ಲ ಎಲ್ಲ ಜನಾಂಗದ ಬಂಧು ಜೊತೆಲಿ ಸೇರಿ ಇವ್ರ ಬುದ್ಧ ಪ್ರಜಾ ಶ್ರೀನಿವಾಸ ನಂಬಿಕೆ ಇಟ್ಟಿರುವಂಥ ಎಲ್ಲರೂ ಪ್ರಜಾಪ್ರಭುತ್ವದ ನಂಬಿಕೆ ಇಟ್ಟಿರುವಂಥ ಎಲ್ಲರೂ ಒಂದು ಕಾರ್ಯಕ್ರಮ ಭಾಗವಹಿಸಿ ಭಾಗಿಯಾಗಿ ಹೋರಾಟ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಆ ಮನವಿಯನ್ನು ಗೌರವಾನ್ವಿತ ರಾಜ್ಯಪಾಲರಿಗೆ ಹಾಗೂ ಮಾನ್ಯ ಮುಖ್ಯ ಕಾರ್ಯದರ್ಶಿಯವರು ಕರ್ನಾಟಕ ಸರ್ಕಾರದವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ತಲುಪಿಸುವ ಪ್ರಯತ್ನ ಮಾಡ್ತೀನಿ. ಅದೇ ರೀತಿಯಾಗಿ ಈ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ನಮ್ಮ ಕಡೆಯಿಂದ ತಾಲೂಕು ಆಡಳಿತದ ಪರವಾಗಿ ನಾವು ಏನೇನು ಕ್ರಮ ಕೈಗೊಳ್ಳಬೇಕು ಅದು ಖಂಡಿತವಾಗಿ ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ನಮ್ಮ ಖಾತೆ ಈಗ ಅವರು ಸ್ಟೇ ಎಂಟ್ರಿ ಮಾಡಕ್ ಕೊಟ್ಟಿದ್ದಾರೆ, ಈಗ ಅದು ನನ್ನ ಲಾಗಿನ್ ಏನೋ ಬಂದಿದೆಯಂತೆ, ಅದು ಕ್ಲಿಯರ್ ಮಾಡಿಕೊಡ್ತೀನಿ. ಇವತ್ತೇ ನಾನು ಅದು ಎಂಟ್ರಿ ಮಾಡಿಬಿಟ್ರೆ ಅದು ತಾತ್ಕಾಲಿಕ ಸಸ್ಪೆನ್ಷನ್. ದಯವಿಟ್ಟು ಯಾರೋ ಅಲ್ಲಿ ಹೋಗ್ಬಾರ್ದು ಅನ್ನೋ ರೀತಿ ನೀವು ನಿರ್ಬಂಧ ಆಗ್ತದೆ. ಈಗ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ, ಕೋರ್ಟ್ ಡೈರೆಕ್ಷನ್ ಮೇಲೆ ನಾವು ಪೊಲೀಸ್ ಕ್ರಮಕ್ಕೆ ಈಗ ನೀವು ಮನವಿ ಏನು ಮನವಿಲಿ ಏನ್ ಕೊಟ್ಟಿದ್ದೀರಾ, ಖಂಡಿತವಾಗ್ಲೂ ಇದರ ಬಗ್ಗೆ ಕ್ರಮ ಕೈಗೊಳ್ಳಕ್ಕೆ ನಮ್ಮ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅವರ ಸಂಪೂರ್ಣ ಬೆಂಬಲ ನಾವು ಕೊಡ್ತೀವಿ. ಖಂಡಿತ ಇದ್ರಲ್ಲಿ ಏನ್ ಬರ್ದಿದ್ದೀರಾ ಅದ್ರ ಪರವಾಗಿ ನಾವು ಕೆಲಸ ಮಾಡಕ್ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಟ್ಟು ಜೈ.